ಅದೇ ಈಗ ಒಂದೇನಾಗುತ್ತೆ ಆ ಡೌಟ್ ಸ್ಟಾರ್ಟ್ ಆಗಿ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಗೊತ್ತಾ ಸರ್, ಅಲ್ಲಿವರೆಗೂ ಕಾಯ್ಬೇಕು ನೀವು, ತನಿಖೆ ಎಲ್ಲ ಐತಲ್ಲ ಸರ್. ಅಲ್ಲ ಈಗ ಉಮಾಪತಿ ಅವ್ರು ಏನು ಹೇಳಿದ್ರು, ನನಗೆ 2 ದಿನ ಟೈಮ್ ಕೊಡಿ, ನಾನು ತೆಗಿಸ್ತೀನಲ್ಲ, ನಾನೇನು ಮಾತಾಡೋದು ಚಾಟ್ಗಳೆಲ್ಲ ನಾನು ತೆಗಿಸ್ತೀನಿ ಅಂತ ತಗ್ಸಿ. ನಮ್ಮ ಮೇಲೆ ಏನು ಬಂದಿತ್ತು ಅದೆಲ್ಲ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ, ಪಿಂಟು ಪಿನ್ ಯಾವುದು ಬಿಡದೆ. ಈಗ ಅವ್ರ ಸರ್ಜಿ ಅದು ಪೊಲೀಸರಿಗೆ ದೂರು ನೋಡಿದ್ರ ಒಂದೇ ಆಯಾಮದಲ್ಲಿ ಹೋಗ್ತದೆ, ಅದು ಚೀಟಿಂಗ್ ವಂಚನೆ ಅಂತ. ಬಟ್ ಇದು ಅದಕ್ಕೆ ಮೀರಿದಂತದ್ದಿರೋದ್ರಿಂದ ತಾವು ಅದನ್ನ ಬೇರೆ ಯಾವ ರೀತಿಯಾಗಿ ಒಂದು ತಾರ್ಕಿಕ ತಗೊಂಡು ಹೋಗ್ತೀರಾ ಅಂತ ನಮ್ಮ ಪ್ರಶ್ನೆ ಅಷ್ಟೇ ಸರ್. ಒಂದೇನಂದ್ರೆ ಸರ್, ಅಲ್ಲಲ್ಲ ಸರ್, ಈಗ ಒಂದೇ ಹೇಳ್ತೀನಿ, ಅಲ್ಲಲ್ಲ ಒಂದೇ ಹೇಳ್ತೀನಿ, ನನ್ನ ಕೆಲಸ ಏನು ಸರ್, ನನ್ನ ಕೆಲಸ ಏನು ಮಾಡೋದು ಸರ್ ಅಲ್ವಾ ಸರ್, ಅದ್ರದ್ದು ಯೋಚನೆ ಮಾಡಲ ಇದ್ರದ್ದು ಕೂತ್ಕೊಳ್ಳ. ಈಗ ಆಕ್ಚುಲಿ ಒಂದು ತಿಂಗಳಿಂದ ಕೂತು 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 ನನ್ನ ತಲೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ ಸರ್. ಅಲ್ವಾ ಸರ್ ಸರ್, ಯಾವತ್ತು ಅಲ್ಲಲ್ಲ, ಒಂದು ಒಂದು ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. 2 ನಿಮಿಷ ಈಗ ಮೊದಲು ನನ್ನ ಟೆಂಪರ್ಮೆಂಟ್ ಆಗಿದ್ದಿದ್ರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫಲ್ಲಿ ಅದು ಆನ್ ಆಗಲ್ಲ. ಅಲ್ಲ ಬಲ್ಲ ಪಾಪಿ ತಲೆ ಮೇಲೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಆಗ್ಬಿಟ್ಟು ಇವ್ರಗಳನ್ನ ಬಿಟ್ಬಿಟ್ಟು ಇಲ್ಲ. ಈಗ ಮೋಸ್ಟ್ಲಿ ಅದು ಮಾಡಿದವ್ರು ಏನ್ ಅನ್ಕೊಂಡ್ರು, ಈಗ ನ್ಯೂಸ್ ಹೇಳಿದ ತಕ್ಷಣ ದರ್ಶನ್ ಫೋನ್ ಎತ್ಕೊಳ್ತಾನೆ, ಡಮ 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 ಎಲ್ಲ ಇದ್ ಮಾಡ್ತಾರೆ, ಓಕೆ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ನಾನು ತುಂಬಾ ಕೂಲ್ ಆಗೋದೆ, ಏನು ಈ ತರ ಏ ತಡಿಯ ನೋಡೋಣ ಸರ್, ಅದೇ ಸಿನಿಮಾ ಮಾಡ್ಬೋದು ಅಂತ ನಾನು ಹೇಳ್ತಾರೆ ಸರ್. ಇದನ್ನ ಯಾರೋ ಮೊನ್ನೆ ಕೇಳಿದ್ರು ಹೆಂಗೆ ಅಂದ ತಕ್ಷಣ, ಅಪ್ಪ ಒಂದು ಸಿನಿಮಾ ಸ್ಟೋರಿ ಆಗೋಷ್ಟು ಟೈಮ್ ಇದೆಯಾ, ಕೂತ್ಕೋವಾಗ ಹೇಳ್ತೀನಿ, ಇಲ್ಲ ನಾನು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸರ್, ಇಷ್ಟೆಲ್ಲ ನಾವು ಇದು ಮಾಡಿದೀವಲ್ಲ, ಇದಾದ್ಮೇಲೆ ಕೊನೆಯಲ್ಲಿ ಒಮ್ಮೊಂದು ಒಂದೇ ಒಂದು ವಾಯ್ಸ್ ಮೇಲೆ ನನಗೆ ಬರುತ್ತೆ. ಅಲ್ಲ ಅಲ್ಲ, ಇದೊಂದು ಇದು ಲಾಸ್ಟ್, ತಡ್ರಿ ತಡ್ರಿ ತಡ್ರಿ, ಪ್ಲೇನೇ ಮಾಡೋ ಸರ್, ನಂಗೆ ಕೇಳ್ತಾರೆ. ಆ ಒಮ್ಮೊಂದು ನಂಬರ್ ಹಳೆ ನಂಬರ್ ಆ್ಯಕ್ಚುಲಿ ಚೇಂಜ್ ಆಗಿ ಆಗೋದಕ್ಕೂ ಮುಂಚೆ ನನಗೆ ನನಗೆ ಕಳ್ಸಿರೋ ವಾಯ್ಸ್ ಮೆಸೇಜ್ ಸರ್. ಅಯ್ಯೋ ಒಮ್ಮೊಂದು ಅಯ್ಯೋ, ಸರ್ ಇದು 17th June. ಸರ್ ಅದು ಅವಾಗ ಹೇಳಿದ್ದವಳು ಉಮಾಪತಿ ಅವ್ರು ಚೇಂಜ್ ಮಾಡಕ್ ಕೇಳಿದ್ರು ನನಗೆ, ನಮ್ಮನೆಗೆ ಬಂದು ಅವತ್ತು ನೀವು ನಿನ್ನೆ ಯಾಕೆ ಸಿಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಉಮಾಪತಿ ಹೇಳಿದ್ರು ನನ್ಗೆ ಆಕ್ಚುಲಿ ಫೋನ್ ಆಫ್ ಮಾಡ್ಕೊ ಅಂತ. ಆಮೇಲೆ ಅಲ್ಲಿ ಯಾರು ಸುದರ್ಶನ್ ಅಂತ ಪೊಲೀಸ್ ಅವರು ಇನ್ಸ್ಪೆಕ್ಟ್ರು, 2 ನಿಮಿಷದಲ್ಲಿ ಟ್ರೇಸ್ ಔಟ್ ನಂಬರ್ ಎಲ್ಲ ಆಗಿದೆ, ಅದು ಟವರ್ ಹಾಕ್ಬಿಟ್ಟು ಎತ್ತಕ್ಕೆ ಎಷ್ಟೊತ್ತು ಬೇಕು, ಬಟ್ ಅವ್ರು ಬರ್ತಾರೆ ಮಾಡ್ತಾರೆ ಅಂದ್ರೆ ಸರಿ ಆಯ್ತಿದ್ಯ, ಏನೋ ಕನ್ಫ್ಯೂಷನ್ ನಮಗೂ ಇದೆ, ಡನ್. ಇಲ್ಲ ಸರಿ, ನಾನೀಗ ನಾನು ಉಮಾಪತಿ ಮೇಲೆ ಡೌಟ್ ಪಡ್ತಲ್ಲ ಸರ್, ನೀವು ಆ್ಯಕ್ಚುಲಿ ನೋಡಿ ಅದನ್ನೇ ಮಾತಾಡಬೇಕು, ನೀವು ಕರೆಕ್ಟಾಗಿ ಮಾತಾಡಬೇಕು, ನಾನು ಉಮಾಪತಿ ಹತ್ರ ಡೌಟ್ ಪಡ್ತಲ್ಲ, ನೀವು ಮಾತಾಡೋದು ಕರೆಕ್ಟಾಗಿ ಕೇಳಿರಿ. ನೀವು ಆ್ಯಕ್ಚುಲಿ ಸುಮ್ಮನೆ ತಿರುಗಿಸಿ ಮುರುಗಿಸಿ ಒಂದೊಂದು ಚಾನಲಲ್ಲಿ ಒಬ್ಬರು DRPಗೋಸ್ಕರ ಮಾಡ್ಕೊಬಿಡಿ. ನಾನು ಹೇಳ್ತಾ ಇರೋದು ಈಗ ನಾನು ಉಮಾಪತಿ ಮೇಲೆ ಇಲ್ಲ ಹೇಳ್ತಾ ಇದೆಯಲ್ಲ, ಈಗ ಇದಿಷ್ಟು ಉಮಾಪತಿ ಮೇಲೆ ಬರ್ತಾ ಇದೆ, ಅವ್ರಿಗೆ ಈಗ ಬಂತ ನಾನು ಫೋನ್ ಮಾಡಿದ್ರಲ್ಲ, ನನಗೆ 2 ಡೇಸ್ ಟೈಮ್ ಕೊಡಿ, ನಾನು ಈಗ ಅವ್ರು ಪ್ರೂವ್ ಮಾಡೋದಿದೆ. ಈಗ ಈಗ ಒಂದೇನಾಗುತ್ತೆ, ಉಮಾಪತಿ ಅವ್ರು ಬಿಕಾ ಆಗಿರ್ಬೋದು ಸರ್, ಈಗ ಇವ್ರ ಕಡೆಯಿಂದ ಎಲ್ಲ ಫುಲ್ ಕ್ಲಿಯರ್ ಸರ್, ಕಟ್ ಆ್ಯಂಡ್ ಕ್ಲಿಯರ್, ಇವ್ರದ್ದೆಲ್ಲ ಮುಗಿತು ಸರ್. ಈಗ ಹೋಗ್ತಾ ಇರೋದು ಉಮಾಪತಿ ಅವ್ರ ಮೇಲೆ ಸರ್, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ನೀವು ಮಿಕ್ಕಾನಾ, ನೀವು ಮಿಕ್ಕ ಆಗಿದ್ರೆ, ಯಾಕಂದ್ರೆ ನೀವು ಇಷ್ಟೊಂದು ತಲೆ ಓಡಿಸ್ತೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ, ಸೊ ನೀವು ಮಿಕ್ಕ ಆಗಿದ್ರೆ ನೀವು ಹುಡ್ಕೊಳ್ಳಿ. ನೀವು ದರ್ಶನ್ ಅವರು ಈ ವಿಚಾರದಲ್ಲಿ ಪೊಲೀಸ್ ತನಿಖೆಯಿಂದ ಬರುವಂತ ವರದಿಯನ್ನ ಕಾಯ್ತಾರ ಅಥವಾ ತಾವೇನೇ ಒಂದು ಇದ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ? ಸರ್ ಅವ್ರದ್ದು ಕಾಯ್ತೀವಿ, ಅಲ್ಲ ಅವ್ರದ್ದು ಕಾಯ್ತೀವಿ ಸರ್, ನಮಗೂ ಬರ್ತಾ ಇರ್ತದೆ. ಸರಿ, ಒಂದೇನಾಗುತ್ತೆ, ಇದೊಂಥರ ಓಪನ್ ಬುಕ್ ಇದಂಗೆ ಸರ್, ಹೆಂಗೆಂಗೋ ಬರುತ್ತೆ, ಎಲ್ಲೆಲ್ಲೋ ಬರುತ್ತೆ. ಈಗ ಆ್ಯಕ್ಚುಲಿ ಆ ಒಮ್ಮಂದು ಏನೇನು ಅಂತಂದ್ಬಿಟ್ಟು ಇವತ್ತು ಬೆಳಗ್ಗೆ ಇವಂಗೊಂದು ಫೋನ್ ಬಂದಿದೆ, ಒಂದು ಯಾವುದೋ ಒಂದು ಚೀಟಿಂಗ್ ಕೇಸ್ದಂತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆನರಾ ಬ್ಯಾಂಕ್ದು ಒಂದು ಇದನ್ನು ಮಾಡಿ, ಅಲ್ಲಿ ಹೊರಗಡೆ ಲೆಜರ್ಡ್ ಇರುತ್ತೆ ಗೊತ್ತಾ ನಿಮ್ಗೆ, ಆ್ಯಕ್ಚುಲಿ ಸೀಲು ಆ ಥರದ್ದು ಹೊಡೆದು ಅವನ್ಯಾರಪ್ಪ ಅವನು ಮಧುಕೇಶ್ ಅನ್ನೋನಿಗೆ, ನಿನ್ನ ಆ್ಯಕ್ಚುಲಿ ಲಕ್ಕಿ ಡಿಪ್ಪಲ್ಲಿ ಇದಾಗಿದೆಯಾ, ಸೆಲೆಕ್ಟ್ ಆಗಿದೆಯಾ,
ನೀನ್ ಆಕ್ಚುಲಿ ಕೆಲಸಕ್ಕೆ 65,000 ರೂಪಾಯಿ ಸಂಬಳ ಅಂತೇಳಿ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆರ್ಡರ್ ಕೊಟ್ಟಿದ್ದಾಳೆ. 2 ಲಕ್ಷ ಲಂಚ. ಆಮೇಲೆ ಆಕೆ ಹೇಳಿರೋದು ಅವನಿಗೆ, ನನಗೆ ಇನ್ನು ಈಗ 28 ವರ್ಷ ಏನೇನು, ಅವನಿಗೆ ನೆನ್ನೆ ಕೇಳಿದೆ ಪಾಪ ನಿನ್ನ ವಯಸ್ಸು ಏನೇ ಅಂದ್ರೆ 26 ವರ್ಷ ಅಂತೆ. ಅವರಿಬ್ರು ಲವ್ ಡವ್ ಏನೋ ಇದೆ ನಮಗೆ ಗೊತ್ತಿಲ್ಲ. ಅದು ನಾನು ಹಂಗೆ ಕೇಳಿದೆ, ನಿಂಗೆ ಹಂಗೆ ಆಕ್ಚುಲಿ ಅಲ್ಲಮ್ಮ ನಿನ್ನ ವಯಸ್ಸು ಏನಮ್ಮಂದ್ರೆ ಈಗ 29 ಅಂತ ನಂಗೆ ಅವತ್ತು ಮನೇಲಿ ಕೂತ್ಕೊಂಡು, ನಿಂಗೆ 29 ವರ್ಷ ಅಂತಂದರೆ ಆ್ಯಕ್ಚುಲಿ ಒಂದು 13-14 ವರ್ಷದ ಮಗ ಅವನೇ, 7ನೇ ಕ್ಲಾಸ್. ಹಂಗಾರೆ 13 ವರ್ಷಕ್ಕೆ ಮಗು ಆಯ್ತಾ ನಿಮಗೆ ಅಂತ ಕೇಳಿದೆ. ಅದು ಪಾಪ ಮಿಕಾನೇ ಸರ್, ಪಾಪ ಇಬ್ಬರು ಹುಡುಗರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವರು ಎಲ್ಲೂ ನಿಮ್ಮ ಮುಖ ತೋರಿಸಿಲ್ಲ, ಏನಕ್ಕೆ ಅಂದರೆ ಅವ್ರು ಮಿಕ ಆಗೋರೆ. ಆ್ಯಕ್ಚುಲಿ ಅವರಿಬ್ರು ಇನ್ನೊಂದು ಆಗಸ್ಟಲ್ಲಿ ಮದುವೆ ಮಾಡ್ಕೊಳ್ಳೋದಿದ್ರಂತೆ. ನನಗೆ ಅವ್ರು ಆ್ಯಕ್ಚುಲಿ ಹೇಳ್ತಾ ಇರೋದು, ನಮ್ಮ ಅಕ್ಕನ ಮಗ ಅಂತಂದ್ಬಿಟ್ಟು ಅವ್ರನ್ನ ತೋರಿಸಿರೋದು, ನಮ್ಗೆ ಇವ್ರ ಮಗು ಇದೆ ಅಂತಲೇ ಗೊತ್ತಿಲ್ಲ ಸರ್. ನೆನ್ನೆ ಕರೆದ್ಬಿಟ್ಟು ಕುಮಾರ್ ಅವ್ರು ತೋರಿಸಿದೆ, ಅಪ್ಪ ಇವ್ರು ಅವ್ರ ಯಜಮಾನ್ರಪ್ಪ, ಮಿಕ್ಕಿದ್ ನೀವು ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಪಾಪ ಆ ಹುಡುಗನ ಕಳಿಸಿ ಹೋರೆ ಮನೆಗೆ ಹೋಗ್ರೆ ಅಂತ. ಆಗುತ್ತೆ ಸರ್, ಖಂಡಿತ ಸರ್. ಇಷ್ಟೊಂದು ಕೊಟ್ಟಮೇಲೆ ಅದಕ್ಕೆ ನೀವು ಅದಕ್ಕೆ ತುಂಬಾ ಇದು ಮಾಡಕ್ ಹೋಗ್ಬೇಡ್ರಿ ಸರ್. ಏನಾಗುತ್ತೆ ಅಲ್ಲ, ಈಗ ಏನಾಗುತ್ತೆ ಈಗ